ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಯಾವಾಗ್ಲೂ ಟೈಮ್ ಆಗಿ ಬಂದ್ಬಿಡವ್ರು, ಇವತ್ತಿಷ್ಟೊತ್ತಾದ್ರೂ ಬಂದಿಲ್ವಲ್ಲ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಕುತ್ಕೊಳ್ಳಿ. ಸರ್, ಏನಾದ್ರೂ ಕುಡಿಯಕ್ ತಗೊಳ್ತೀರಾ? ಕಾಫಿ, ಟೀ, ಜ್ಯೂಸ್ ಏನಾದ್ರೂ? ಬೇಡ ಮೇಡಮ್, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಸರಿ ಮೇಡಮ್, ಯಾಕೆ ನೀವು ನನ್ನನ್ನ ಇಷ್ಟು ಅರ್ಜೆಂಟ್ ಆಗಿ ಕರ್ಸಿದ್ರಿ? ಏನಂದ್ರೆ, ನನಗೆ ಒಬ್ರು ನಮ್ಮ ಅಣ್ಣನ ತರನೇ ಪರಿಚಯ ಆಗಿದ್ದಾರೆ. ರೂಪದಲ್ಲೂ ನಮ್ಮ ಅಣ್ಣನೇ, ಗುಣದಲ್ಲೂ ನಮ್ಮ ಅಣ್ಣನೇ. ಸೋ ಅವ್ರನ್ನ ನನ್ನ ಸ್ವಂತ ಅಣ್ಣನಾಗಿ ದತ್ತು ತಗೋಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇದಕ್ಕೆ ಕಾನೂನು ಪ್ರಕಾರ ಒಪ್ಪಿಗೆ ಇರುತ್ತಾ? ಅಕಸ್ಮಾತ್ ಇದ್ರೆ ಅದರ ಲೀಗಲ್ ಪ್ರೊಸೀಜರ್ಸ್ ಏನು ಅಂತ ತಿಳ್ಕೋಬೇಕಿತ್ತು. ಅದಕ್ಕೆ ನಾನು ನಿಮ್ಮನ್ನ ಬರಕ್ ಹೇಳ್ದೆ. ಮೇಡಮ್, ಒಂದು ಇಂಡಿಯನ್ ಅಡಾಪ್ಷನ್ ಆಕ್ಟ್ 1956 ಪ್ರಕಾರ ಒಂದು ಮಗುನ ನೀವು ದತ್ತಗೋಬಹುದು. ಆ ಮಗುಗೆ ನೀವೇ ತಂದೆ ತಾಯಿ ಆಗ್ತೀರಾ. ಆದ್ರೆ ಒಬ್ಬ ಅಣ್ಣನ್ನ ದತ್ತು ತಗೊಳ್ಳೋ ಅವಕಾಶ ಕಾನೂನಲ್ಲಿ ಇಲ್ಲ ಮೇಡಮ್. ಹಿಂದೂ ಅಡಾಪ್ಷನ್ ಆಕ್ಟ್ ಪ್ರಕಾರ ಇದಕ್ಕೆ ಅವಕಾಶ ಇಲ್ಲ. ನನ್ನ ಪ್ರಕಾರ ಹಿಂದೂ ಸಂಪ್ರದಾಯದಲ್ಲೂ ಇದಕ್ಕೆ ಅವಕಾಶ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ನೀವೊಂದು ಕೆಲಸ ಮಾಡಬಹುದು, ಅವರು ನಿಮಗೆ ಅಷ್ಟು ಇಂಪಾರ್ಟೆಂಟಾ? ಒಬ್ಬ ಅಣ್ಣನಿಗೆ ಏನು ಮಾಡಬೇಕು ಅದು ನೀವು ಮಾಡಬೇಕಂದ್ರೆ ಯಾವ ಕಾನೂನು ಅಡ್ಡಿಪಡಿಸೋಲ್ಲ. ಅಂದ್ರೆ ಅವ್ರಿಗೆ ನಾನು ಇಡೀ ಆಸ್ತಿನ ಬರ್ಕೊಟ್ರು ಯಾರು ನನ್ನ ಪ್ರಶ್ನೆ ಮಾಡೋ ಅಧಿಕಾರ ಇಲ್ಲ ಅಲ್ವಾ?